ನಮಸ್ತೆ ಗೆಳೆಯರೆ. ನೋಡಿ ಕೆಂಜುಗ ಕೆಂಪಿರುವೆ, ಕೆಂಪಿರುವೆ ಗೂಡು ಹೆಂಗ್ ಕಟ್ಟಿದೆ ಹೊಂಗೆಯ ನೋಡಿ ಇಲ್ಲಿ. ಅಲ್ಲ ಇರ್ಲಿ, ಇದು ಕೆಂಪಿರುವೆ ಹೆಂಗಿದೆ ನೋಡಿ, ಇದು ಕಚ್ಚಿದ್ರೆ ನಮಗೆ ಸ್ವರ್ಗ ಸುಖ, ಇದು ಹತ್ತಾರು ಕಚ್ಚಿದ್ರೆ ನರಕ ಸುಖ, ಒಂದು ಕಚ್ಚಿದ್ರೆ ಸ್ವರ್ಗ ಸುಖ. ಇದು ಕೆಂಜುಗೆಯ ಗೂಡು, ಇದಕ್ಕೆ ಆಶ್ರಯ ಕೊಟ್ಟಿರೋದು ಹೆತ್ತ ತಾಯಿ ಹೊಂಗೆ. ಹೊಂಗೆ ಅಂದ್ರೆ ಹೆತ್ತ ತಾಯಿಯ ಮಡಿಲಿದ್ದಂಗೆ. ಹೊಂಗೆಗೆ ಕೆಂಪಿರುವೆ ಆಗ್ಲಿ, ಕಪ್ಪಿರುವೆ ಆಗ್ಲಿ, ಮನುಷ್ಯ ಆಗ್ಲಿ, ಹಂದಿ ಆಗ್ಲಿ, ಕತ್ತೆ ಆಗ್ಲಿ, ನಾಯಿ ಆಗ್ಲಿ, ಎಲ್ಲರಿಗೂ ಒಂದೇ ಸಮನಾಗಿ ಪ್ರೀತಿ ಕೊಡುತ್ತೆ ಹೊಂಗೆ. ಹೊಂಗೆ ಮರ ಯಾಕೆ ತಾಯಿ ತರ ಅಂದ್ರೆ ರಾತ್ರಿ ಆಗಲೂ ಆಕ್ಸಿಜನ್ ಕೊಡುತ್ತೆ, ಅಂತಹ ಪವಿತ್ರವಾದ ಮರ. ರಾತ್ರಿ ಕೂಡ ಈ ಮರದ ಕೆಳಗಡೆ ಮಲ್ಕೊಂಡ್ರೆ ಮರಣ ಆಗೋದಿಲ್ಲ. ಅದೇ ಹುಣಸೆ ಮರದ ಕೆಳಗಡೆ ರಾತ್ರಿ ಮಲ್ಕೊಂಡ್ರೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಪ್ರಾಣಹಾನಿ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಎಲ್ಲ ಜೀವಿಗಳಿಗೂ ಉಪಕಾರಿ ಮರ ಅನ್ನೋದಕ್ಕೆ ಕೆಂಜುಗ ಆಹಾರನೂ ಕೊಡುತ್ತೆ, ಇರುಳು ವಾಸನೂ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾವೆ ನೋಡಿ ದೇವ್ರು. ನೋಡಿ, ಕಚ್ಚುವ ಇರುವೆಗೆ ಬಣ್ಣ ಬೇರೆ ಕೊಟ್ಟಿದ್ದಾರೆ, ಕಚ್ಚದಿರುವ ಇರುವೆಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಎಷ್ಟು ಶ್ರೇಷ್ಠ ದೇವ್ರು, ಏನು ಆಲೋಚನೆ. ಕಪ್ಪು ಕಪ್ಪು ಜಗತ್ತಿಗೆ ತಾಯಿ, ಅದು ಅದಕ್ಕೆ ಬ್ಲ್ಯಾಕ್ ಹೋಲ್ ಅಂತಾರೆ. ಕಪ್ಪಗಿದ್ದರೇನು ಕಪ್ಪಗಿದ್ದರೇನು ಅವಳ ಪ್ರೇಮ ಕರಿಯದೆ ಅಂತ ಒಬ್ಬ ಕವಿ ಹೇಳ್ದ. ಕಪ್ಪಗಿದ್ದರೇನು ಅವನ ಪ್ರೇಮ ಕರಿಯದೆ ಅಂತ ಆ ಹುಡುಗಿ ಹೇಳ್ತಾಳೆ. ಕಪ್ಪು ಪವಿತ್ರ, ಕಪ್ಪು ಕೃಷ್ಣ, ಕಪ್ಪಿನಿಂದ ಬಿಳಿ ಬಣ್ಣ ಅರ್ಜುನನಿಗೆ ಹರಿದು ಬಂತು ಗೀತೆ. ಕಪ್ಪಿರುವೆ ಕಚ್ಚುವುದಿಲ್ಲ, ಕೆಂಪಿರುವೆ ಕಚ್ಚುತ್ತೆ. ಇವಾಗ ನೋಡಿ, ನೀವು ಮದುವೆ ಆಗೋರು ಯಾವ ಬಣ್ಣ ಇರಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಮೇಕೆ ಮರಿ, ಕುರಿಯ ಮರಿಯ ಹಾಗೆ ಕಾಣುವಂತಹ ಮೇಕೆಯ ಮರಿ. ಮೇಕೆ ಬಿಳಿ ಮೇಕೆಗಳನ್ನ ಸಾಕಿದ್ದಾರೆ ಸುಂದರವನ. ಓ ತಪ್ಪಾಯ್ತಪ್ಪ, ಸುಂದರವನದ ಫಾರೆಸ್ಟ್ ಇದು ಅಂದ್ರೆ ಚೆನ್ನಾಗಿದೆ ಬೆಳಗಿನ ಜಾವ ವಾಕಿಂಗ್ಗೆ. ಈ ಸುಂದರವನದಲ್ಲಿ ಈ ಬಿಳಿ ಮೇಕೆಗಳನ್ನ ಸಾಕಿದ್ದಾರೆ. ಇದು ರೇರ್ ಬ್ರೀಡ್, ಇದು ತುಂಬಾ ಚೆನ್ನಾಗಿದೆ. ಈ ಮೇಕೆ ಮರಿಗಳ ಜೊತೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಆಡಿದ್ರೆ ನಿಮಗೆ ತುಂಬಾ ಖುಷಿ ಸಿಗುತ್ತೆ. ಮೇಕೆ ಮೇಕೆ, ಇದಕ್ಕೆ ವೇದಿಕ್ ಹೆಸರು ಮೇಕೆ ಅಂತ ಎರಡು ವಿಡಿಯೋದಲ್ಲಿ ಹೇಳಿದೀನಿ. ಗೆಳೆಯರೆ, ಮೇ ಅಂದ್ರೆ ಚಮಕಂ ಅಂತ. ಏ ಅರುಣ ಇಲ್ವಾ, ಚಮಕ ಹೇಳ, ಚಮಕ ಹೇಳು. ಓಂ ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನು ಕಾಮಶ್ಚಮೇ ಕಾಮಶ್ಚಮೇ ಸೌಮನಸಶ್ಚಮೇ ಭದ್ರಂಚಮೇ ಶ್ರೇಯಶ್ಚಮೇ ವಸ್ಯಶ್ಚಮೇ ಯಶಶ್ಚಮೇ ಭಗಶ್ಚಮೇ ದ್ರವಿಣಂಚಮೇ ಯಂದಾಚಮೇ ಧರ್ತಾಚಮೇ ಕ್ಷೇಮಶ್ಚಮೇ ತೃತಿಶ್ಚಮೇ ವಿಶ್ವಂಚಮೇ ಮಹಶ್ಚಮೇ ಸಂವಿಶ್ಚಮೇ ಘ್ನಾತ್ವಂಚಮೇ ಸೂಶ್ಚಮೇ ಪ್ರಸೂಶ್ಚಮೇ ಸೀರಂಚಮೇ ಲಯಶ್ಚಮೇ ಹೃದಂಚಮೇ ಅಮೃತಂಚಮೇ. ಮೇ 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 ಅನ್ನುವ ಈ ವೇದ ಮಂತ್ರ ಮೇಕೆಯಿಂದ ಬಂದದ್ದು. ಯಾವಾಗ ಅಂದ್ರೆ ಶಿವ ದಕ್ಷ ಯಜ್ಞದ ಸಮಯದಲ್ಲಿ ವೀರಭದ್ರ ದಕ್ಷನನ್ನ ಸಂಹರಿಸಿದಾಗ ತಲೆ ಮತ್ತೆ ಸಿಗದಷ್ಟು ಛಿದ್ರವಾಗ್ಬಿಡುತ್ತೆ. ಮತ್ತೆ ಆ ದಕ್ಷಿಣನ ಬದುಕಿಸಿಕೊಂಡವರು ಮೇಕೆಯ ತಲೆಯನ್ನಿಟ್ಟು ಆಗ ತನ್ನ ತಪ್ಪಿನ ಅರಿವಾಗಿ ಈ ಚಮಕದ ಮುಖಾಂತರ ಶಿವನ ಮುಂದೆ ದಕ್ಷ ಹೇಳಿದ ಗೀತೆ ಇದು. ಅದು ಚಮಕವಾಗಿ ಫೇಮಸ್ ಆಯ್ತು. ಅದಕ್ಕೆ ಮೇ 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 ಅಂತ ಹೇಳುತ್ತೆ ಮೇಕೆ. ಏಪ್ರಿಲ್ ಆದ್ಮೇಲೆ ಮೇ, ಜೂನ್ಗೆ ಮೊದಲು ಮೇ. ಮೇಕೆ ಮಾತಾಡೋ ಒಂದೇ ಒಂದು ಮಾತು ತಿಂಗಳುಗಳಲ್ಲಿ ಒಂದು ತಿಂಗಳು ಮೇ. ಎಲ್ಲ ಪ್ರಾಣಿಗಳು ಮಾ ಮಾ ಅಂಬಾ ಅನ್ನತ್ತೆ, ಇದು ಮಾತ್ರ ಮೇ ಮೇ ಅನ್ನತ್ತೆ. ಇದಕ್ಕೆ ಸ್ವಾರ್ಥಿ ದಕ್ಷ ಸ್ವಾರ್ಥಿಯಾಗಿದ್ದ. ಮೇ ಅಂದ್ರೆ ನಾನು 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 ಅನ್ನೋ ಅಹಂಕಾರ, ಮಾ ಅಂದ್ರೆ ನೀನು ನೀನು ಜಗತ್ತು ತಾಯಿ ಅಂತ. ಪಾಪ ಮೇ ಹೋಗಿ ಮಾ ಆಗೋ ಕತ್ತೆ, ಮೇ ಹೋಗಿ ಮೇ ಮಾ ಆಗೋ ಮೇ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹೌದಾ, ಹೌದು, ಎಷ್ಟು ಚೆನ್ನಾಗಿದೆ. ಇದು ಕುರಿ ಮರಿ, ಅದು ಕುರಿ ಮರಿ, ಇಲ್ಲಂದಿದೆ ಪುಟ್ಟು ಬಂದ್ವಲ್ಲಿ ಸ್ಮೆಲ್ ಅಂತ, ಅದು ಕುರಿ ಮರಿ. ಆಹಾ ಎಲ್ಲಿ ರಕ್ಷಣೆ.
ಧನ್ಯವಾದ ಅಹೋರಾತ್ರ.